ಚಿಕನ್ ಅಂದ್ರೆ ಯಾರಿಗ ತಾನೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಕಬಾಬ್, ಚಿಲ್ಲಿ ಚಿಕನ್, ಕಲ್ಮಿ, ಹೀಗೆ ವೆರೈಟಿ ವೆರೈಟಿ ಚಿಕನ್ ಐಟಮ್ ಹೆಸರು ಕೇಳಿದ್ರೆ ಸಾಕು, ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಹಾಗಾದ್ರೆ ನಿಮ್ಗೊಂದು ಶಾಕಿಂಗ್ ಸುದ್ದಿ ಕಾದಿದೆ. ಅಯ್ಯಯ್ಯೋ, ಅದೇನಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ಬಾಯಿಗೆ ರುಚಿ ನೀಡೋ ಚಿಕನ್ ತಿನ್ನೋ ಜನರಿಗೆ ಇದು ಶಾಕಿಂಗ್ ನ್ಯೂಸ್. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ತಮಿಳುನಾಡಿನಿಂದ ಬಂದಂತಹ ನಾಟಿ ಕೋಳಿಗಳಲ್ಲಿ ಇರೋದು ಪತ್ತೆಯಾಗಿದೆ. ಯಲಹಂಕ ವಲಯದ ದಾಸರಹಳ್ಳಿಯಲ್ಲಿರುವ ಕೆಜಿಎನ್ ಚಿಕನ್ ಸೆಂಟರ್ಗೆ ತಮಿಳುನಾಡಿನಿಂದ ಕೋಳಿಗಳನ್ನು ತರಿಸಲಾಗಿತ್ತು. ಆದರೆ 15 ಕೋಳಿಗಳ ಪೈಕಿ 4-5 ಕೋಳಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರಿಂದ ಹೆಬ್ಬಾಳದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಪರೀಕ್ಷೆ ನಡೆಸಲಾಯಿತು. ಆನಂತರ ಭೂಪಾಲ್ನಲ್ಲಿರುವ ಪ್ರಯೋಗಾಲಯದಲ್ಲೂ ಕೂಡ ಪರೀಕ್ಷೆ ನಡೆಸಿದಾಗ ಸತ್ತಿರೋ ಕೋಳಿಗಳಲ್ಲಿ H1N1 ಅಂಶ ಇರೋದು ಕನ್ಫರ್ಮ್ ಆಗಿದೆ. ಕೋಳಿ ನಾವು ತಂದಿದ್ದಕ್ಕೆ ಇಲ್ಲಿ ನಮ್ಮ ಕೋಳಿ ಅಂಗಡಿಗೆ ಎಲ್ಲರಿಗೂ, ನಮ್ಮ ಬೆಂಗಳೂರು ಭಾಗದ ನಮ್ಮ ನಾರ್ತ್ ಸೈಡ್ ಎಲ್ಲರಿಗೂ ತಮಿಳ್ನಾಡು ಕಡೆಯಿಂದ ನಾಟಿ ಕೋಳಿ ಈಗ ಇತ್ತೀಚೆಗೆ ಸಪ್ಲೈ ಆಗ್ತಾ ಇದೆ. ನಮ್ಮ ಸ್ನೇಹಿತರ ಅಂಗಡಿಗೆ ಇವರು ಕ್ರಿಸ್ಮಸ್ ಹಬ್ಬದ ದಿವಸ ಒಂದು ಕೋಳಿ ಅಂಗಡಿ ಯಾರು ಆಕಸ್ಮಿಕವಾಗಿ ತಂದು ಕೊಟ್ಟಿದ್ದಾರೆ. ಒಂದು 8 ಬರ್ಡ್ಸ್ ಕೋಳಿ ಕೊಟ್ಟಿದ್ರು, ನಾಟಿ ಕೋಳಿ ಅದು. ಅದು ಇದು ಅಂಗಡಿ ಒಳಗಡೆ ಅದನ್ನ ಒಳಗಡೆ ಇಟ್ಟಿಲ್ಲ, ಪ್ರವೇಶ ಕೊಟ್ಟಿಲ್ಲ. ಅವರು ಹಾಕ್ಬಿಟ್ಟು ಒಂದು ಕೆಲವೇ ಸೆಕೆಂಡಲ್ಲಿ ಸತ್ತೋಯ್ತು. ಅವ್ರಿಗೆ ಯಾರು ಮಾಹಿತಿ ಬಂದು ಅವ್ರು ಯಾರು ಇವ್ರು ತಿಳಿದು ಹುಡುಗ ಯಾರು ತೊಗೊಂಡೋಗಿ ನಮ್ಮ ವೆಟರಿ ಕಾಲೇಜಿಗೆ ಅದನ್ನ ರವಾನೆ ಮಾಡಿ ಲ್ಯಾಬ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಮುನ್ನೆಚ್ಚರಿಕ್ರಮವಾಗಿ ನಮ್ಮ ಜನರ ಹಿತಾಸಕ್ತಿ ಕಾಪಾಡ್ಕೋಗಿ ನಮ್ಮ BBMP ಮುನ್ನೆಚ್ಚರಿಕೆಯಾಗಿ ನಮ್ಮ ಎಲ್ಲ ಕೋಳಿ ಅಂಗಡಿಗೆ ಮುನ್ನೆಚ್ಚರಿಕೆಯಾಗಿ ನೋಡಪ್ಪ, ನೀವು ಸಹಕರಿಸಿ, ನಿಮ್ಮ ಕೋಳಿ ಅಂಗಡಿ ಒಳ್ಳೆ ತುಂಬ ತೊಂದರೆ ಆಗಿದೆ. ರಿಪೋರ್ಟ್ ಬರೋವರೆಗೂ ನೀವು ಒಂದು 5 ದಿವಸ ಕಾಲ ನೀವು ಅಂಗಡಿ ಬಾಕ್ಲಾಕೆ ಅಂತ ಹೇಳಿದರೆ. ಹಕ್ಕಿ ಜ್ವರ ಪ್ರಕರಣ ದೃಢವಾಗ್ತಾ ಇದ್ದಂತೆ BBMP ಹಾಗೂ ಪಶು ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈಗಾಗಲೇ KGN ಅಂಗಡಿಗೆ ತೆರಳಿ ಶುಚಿಗೊಳಿಸಲಾಗಿದೆ. ದಾಸರಹಳ್ಳಿ ಸುತ್ತಮುತ್ತಲಿನ ವಲಯದಲ್ಲಿ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಚಿಕನ್ ಸೆಂಟರ್ಗಳನ್ನು ಮುಚ್ಚಿಸಲಾಗಿದ್ದು, ಈ ಬಗ್ಗೆ ಅಧಿಕೃತ ಆದೇಶ ಹೊರಡಿಸುವಂತೆ ಜಿಲ್ಲಾಧಿಕಾರಿಗಳನ್ನ ಕೋರಲಾಗಿದೆ. 8 ಬಡ್ಸು ಆಲ್ರೆಡಿ ಇಲ್ಲೇ ಡೆತ್ ಆದವು. ಅದನ್ನ ಆಕ್ಚುಲಿ ನಮ್ಮ ಹುಡುಗ ತಗೊಂಡೋಗಿ ವೆಟ್ನರಿಗೆ ಕೊಟ್ಟಿದ್ದಂತೆ. ಅಲ್ಲಿಂದ ಏನು ರಿಪೋರ್ಟ್ ಬಂದಿದೆ ಏನು ನಮಗೆ ಗೊತ್ತಿಲ್ಲ. ಅವರು BBMP ಅಧಿಕಾರಿಗಳೆಲ್ಲ ಬಂದು ಅಂಗಡಿ ಕ್ಲೋಸ್ ಮಾಡಿ ಸ್ವಲ್ಪ ದಿನಕ್ಕೆ ಪ್ರಾಬ್ಲಮ್ ಇತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಏನಿದೆ ಏನು ನಮಗಂತೂ ಗೊತ್ತಿಲ್ಲ. ಅದು 5 days 10 days ಅಂತ ಹೇಳಿದ್ದಾರೆ. ಅನುಕೂಲ ಮಾಡಿಕೊಡಿ, ಅಂಗಡಿಗಳು ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಕ್ಲೋಸ್ ಮಾಡಿದ್ದೀವಿ. ಸರ್, ನಮಗೆ 1ನೇ ತಾರೀಕು ಹೇಳಿದ್ದಾರೆ. ಸರ್, ದಾಸಹಳ್ಳಿ, ಕೆಂಪಾಪುರ, ಜಕ್ಕೂರ್ ಎಲ್ಲ ಕ್ಲೋಸ್ ಮಾಡಕ್ಕೆ ಹೇಳಿದ್ದಾರೆ, ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಾರೆಲ್ಲ. ಇನ್ನು ದಾಸರಹಳ್ಳಿಯಲ್ಲಿ ಕಂಡು ಬಂದಿರೋ ಹಕ್ಕಿ ಜ್ವರದ ಬಗ್ಗೆ ಈಗಾಗಲೇ ವೈದ್ಯಾಧಿಕಾರಿಗಳಿಗೆ ಪರಿಶೀಲನೆ ಮಾಡುವಂತೆ ತಿಳಿಸಿದ್ದೇನೆ. ಜೊತೆಗೆ ಅಲ್ಲಿನ ಸುಮಾರು 15 ಚಿಕನ್ ಅಂಗಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚುವಂತೆ ಸೂಚನೆ ನೀಡಿದ್ದೇನೆ ಅಂತ ಪಾಲಿಕೆ ಆಯುಕ್ತ ಪ್ರತಿಕ್ರಿಯೆ ನೀಡಿದ್ದಾರೆ. ಯಲಹಂಕ ವಲಯ ಏನಿದೆ, ಯಲಹಂಕ ವಲಯದಲ್ಲಿ ದಾಸರಹಳ್ಳಿ ಅನ್ನೋದು ಒಂದು ಗ್ರಾಮ ಇದೆ. ಆ ದಾಸರಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಏನು ಈ ಕೋಳಿ ಮರಿಗಳು ಚೆನ್ನೈಯಿಂದ ಬಂದಂತಹ ಒಂದು ಇದರಲ್ಲಿ ಅದನ್ನು ಇರೋವಂಥ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅದು ಸತ್ತಿದ ನಂತರ ಅದಾದ ನಂತರ ಅಲ್ಲಿಂದ ಸ್ಯಾಂಪಲ್ಸ್ಗಳನ್ನು ತಗೊಂಡು ನಾವು ಭೂಪಾಲ್ಗೆ ಕಳಿಸಿದ್ರಿ. ಅದು H5N1 ಇದು ವೈರಸ್ ಅನ್ನೋದು ಅದನ್ನು ದೃಢಪಟ್ಟಿದೆ. ಅದಕ್ಕೆ ಆ ಒಂದು ಎಲ್ಲಿ ದಾಸರಹಳ್ಳಿ ಗ್ರಾಮ ಇದೆ ಅದು ಸುತ್ತಮುತ್ತ 1 ಕಿಲೋಮೀಟರ್ ರೇಡಿಯಸ್ ಏನಿದೆ ಆ ರೇಡಿಯಸ್ಸಲ್ಲಿ ಒಂದು ಸುಮಾರು 30 ಅಂಗಡಿಗಳು ಬರುತ್ತೆ. ಕೋಳಿಗಳನ್ನು ಮತ್ತು ಮೊಟ್ಟೆಗಳನ್ನು ಮಾರೋ ಅಂಗಡಿಗಳನ್ನೆಲ್ಲ ಮುಚ್ಚಿಸಿದ್ದೀವಿ. ಅದರಲ್ಲಿ ಇರೋವಂಥ ಈಗಾಗಲೇ ಇರೋವಂಥ ಕೋಳಿಗಳನ್ನೆಲ್ಲ ಅದನ್ನು ಕಲ್ಲಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಅದನ್ನು ಸಾಯಿಸಿ ಅದನ್ನು ಉಳ್ಳೋ ಅಂತ ಕೆಲಸ ಮಾಡಬೇಕು. ಅದಕ್ಕೆ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಬೇಕು. ಆದೇಶ ಬಂದಿದ ತಕ್ಷಣ ಅದನ್ನು ಆ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ರಾಜಧಾನಿಗೆ ಹಕ್ಕಿ ಜ್ವರ ಎಂಟ್ರಿ ಕೊಟ್ಟಿರೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವುದನ್ನ ಅಧಿಕೃತವಾಗಿ ಘೋಷಿಸಲು ನಾಳೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಜೊತೆಗೆ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅದೇನೇ ಇದ್ರೂ ನೀವ್ ಮಾತ್ರ ಚಿಕನ್ ಬಗ್ಗೆ ಚೂರು ಹುಷಾರಾಗಿರಿ. ಮಂಜುನಾಥ್, ಎಸ್, ಮೆಟ್ರೋ ಬ್ಯೂರೋ, TV5.